ಎಲ್ರಿಗೂ ನಮಸ್ಕಾರ ಹಾಗೆ ಸಿನಿಮಾ ಖುದರ್ಗೆ ಸ್ವಾಗತ ಋಷಭ್ ನಟನ ಜೊತೆಗೆ ನಿರ್ದೇಶನದ ಜವಾಬ್ದಾರಿ ಹೊತ್ತಿರುವ ಕಾಂತಾರ ಸಿನಿಮಾದ ಟೀಸರ್ ಇಂದು ರಿಲೀಸ್ ಆಗುತ್ತಿದೆ ದಂತಕಥೆಯ ಮೊದಲ ಆಟ ಕಾಂತಾರದ ಮೊದಲ ನೋಟ ಇಂದು ರಾತ್ರಿ ಹತ್ತು ಗಂಟೆ ನಲವತ್ತ್ನಾಲ್ಕು ನಿಮಿಷಕ್ಕೆ ಒಂಬಳೆ ಫಿಲಮ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಎಂದು ಹೇಳಲಾಗಿದೆ ಇನ್ನು ಕೆ ಜಿ ಎಫ್ ಚಾಪ್ಟರ್ ಟು ಸಿನಿಮಾ ಏಪ್ರಿಲ್ ಹದಿನಾಲ್ಕರಂದು ತೆರೆಗೆ ಬರ್ತಿದ್ದು ಈ ಚಿತ್ರವನ್ನು ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು ತುದಿಗಾಲಿನಲ್ಲಿ ನಿಂತಿದ್ದಾರೆ ಕನ್ನಡ ಸೇರಿ ಐದು ಭಾಷೆಗಳಲ್ಲಿ ಸಿನಿಮಾ ತೆರೆಗೆ ಬರುತ್ತಿದೆ ಕನ್ನಡದ ಚಿತ್ರವೊಂದು ಇಷ್ಟು ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗುತ್ತಿರುವುದು ಇದೇ ಮೊದಲು ಈಗ ಕೆ ಜಿ ಎಫ್ ಚಾಪ್ಟರ್ ಟು ತೆರೆಗೆ ಬರುವುದಕ್ಕೂ ಮೊದಲು ಎರಡು ಗುಡ್ ನ್ಯೂಸ್ ನೀಡಿದೆ ಒಂಬಳೆ ಫಿಲಮ್ಸ್ ಈ ನಿರ್ಮಾಣ ಸಂಸ್ಥೆ ಅಡಿಯಲ್ಲಿ ಆಗುತ್ತಿರುವ ಎರಡು ಚಿತ್ರಗಳ ಟೀಸರ್ ಮಾರ್ಚ್ ಹದಿಮೂರರಂದು ರಾತ್ರಿ ಹತ್ತು ಗಂಟೆ ನಲವತ್ತೈದಕ್ಕೆ ರಿಲೀಸ್ ಆಗಲಿದೆ ಈ ಟೀಸರ್ಗಳು ಜಿ ಎಫ್ ಚಾಪ್ಟರ್ ಟೂರ್ ಜೊತೆ ಅಟ್ಯಾಚ್ ಆಗಿರಲಿದೆ ದೊಡ್ಡ ದೊಡ್ಡ ಚಿತ್ರಗಳು ರಿಲೀಸ್ ಆಗುವಾಗ ಮುಂಬರುವ ಸಿನಿಮಾಗಳ ಟ್ರೈಲರ್ ಅಥವಾ ಟೀಸರ್ಗಳನ್ನ ಇದೇ ರೀತಿ ಅಟ್ಯಾಚ್ ಮಾಡಿ ರಿಲೀಸ್ ಮಾಡುವ ಪದ್ಧತಿ ನಡೆದುಕೊಂಡು ಬಂದೇ ಇದೆ ಮಾರ್ಚ್ ಹದಿನೇಳರಂದು ತೆರೆಗೆ ಬಂದ ಜೇಮ್ಸ್ ಚಿನ್ ಸಿನಿಮಾದ ಜೊತೆಗೆ ಬೈರಾಗಿ ಸಿನಿಮಾದ ಟೀಸರ್ ಪ್ರಸಾರಣಗೊಂಡಿತು ಅದೇ ರೀತಿ ಕೆ ಜಿ ಎಫ್ ಚಾಪ್ಟರ್ ಟೂರ್ ಜೊತೆಗೆ ರಿಷಬ್ ಶೆಟ್ಟಿ ನಟನೆಯ ಕಾಂತಾರ ಹಾಗೂ ಸಂತೋಷ್ ರಾಮ್ ನಿರ್ದೇಶನ ಮತ್ತು ನವರಾಸ ನಾಯಕ ಜಗ್ಗೇಶ್ ಅಭಿನಯದ ರಾಘವೇಂದ್ರ ಸ್ಟೋರ್ ಸಿನಿಮಾದ ಟೀಸರ್ ಅಟ್ಯಾಚ್ ಆಗಿರಲಿದೆ ಇನ್ನು ರಾಘವೇಂದ್ರ ಸ್ಟೋರ್ ಸಿನಿಮಾದಲ್ಲಿ ಜಗ್ಗೇಶ್ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಸಂತೋಷ್ ರಾಮ್ ನಿರ್ದೇಶನ ಸಿನಿಮಾವಾಗಿದೆ ಜಗ್ಗೇಶ್ ಬಾಣಸಿಗಣನಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಅವರ ಲುಕ್ ಅಭಿಮಾನಿಗಳಿಗೆ ಇಷ್ಟವಾಗಿದೆ ಈಗ ಟೀಸರ್ ಮೂಲಕ ಸಿನಿಮಾದ ಝಲಕ್ ಸಿಗಲಿದೆ ಅಸಹಾಯಕ ಅಯಾವಧನವಾದ ಸ್ವಸಹಾಯ ಪದ್ಧತಿಯ ಅನಾವರಣ ಎನ್ನುವ ಕ್ಯಾಪ್ಷನ್ ಒಂದಿಗೆ ಪೋಸ್ಟರ್ ಪೋಸ್ಟ್ ಮಾಡಲಾಗಿದೆ ಇನ್ನು ಅಸಹಾಯಕ ಅಯವದನ ಸ್ವಸಹಾಯ ಪದ್ಧತಿಯ ಅನಾವರಣ ಅಲ್ಲದೆ ರಿಷಬ್ ನಟನೆಯ ಜೊತೆಗೆ ನಿರ್ದೇಶನ ಜವಾಬ್ದಾರಿ ಹೊತ್ತಿರುವ ಕಾಂತಾರ ಸಿನಿಮಾದ ಟೀಸರ್ ಕೂಡ ಇಂದು ರಿಲೀಸ್ ಆಗುತ್ತಿದೆ ಇನ್ನು ದಂತಕಥೆಯ ಮೊದಲ ಆಟ ಅಂದರೆ ಕಾಂತಾರದ ಮೊದಲ ನೋಟ ಇಂದು ರಾತ್ರಿ ಹತ್ತು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಒಂಬಳೆ ಫಿಲಮ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಬರೆಯಲಾಗಿದೆ